ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನ್ಬು. ಹೇಗಿದ್ದೀರಾ? ಸೊ ಲಾಂಗ್ ವೀಕೆಂಡ್ ಎಲ್ಲರೂ ಎಂಜಾಯ್ ಮಾಡಿದ್ರೆ ಅನಿಸುತ್ತೆ. ಸೊ ಕಮಿಂಗ್ ವೀಕ್ ಮಾರ್ಕೆಟ್ ಹೆಂಗಿರುತ್ತೆ, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ವ್ಯೂಸ್ ಹೆಂಗಿರುತ್ತೆ, ಸ್ಟಾಕ್ಸ್ ಮೂವ್ಮೆಂಟ್ ಇರುತ್ತಾ ಇಲ್ವಾ, ಸೊ ಎಲ್ಲ ನೋಡೋಣ. ಸೊ ಲಾಸ್ಟ್ ವೀಕ್ ನೀವು ನೋಡಿದ್ರೆ ಅಂದರೆ ಲಾಸ್ಟ್ ಒಂದು ಬಾಟಮ್ ಔಟ್ ಆಗಿ 7th ಮಾರ್ಚಿಂದ ಒಂದು ಒಳ್ಳೆ ರ್ಯಾಲಿ ಕೊಟ್ಟಿದೆ, ವಿ ಶೇಪ್ ರೆಕವರಿ ಆಗಿದೆ ಮಾರ್ಕೆಟು. ಕಂಟಿನ್ಯೂಸ್ ಆಗಿ ಒಂದು ಗ್ಯಾಪಪ್ ಅಂದರೆ 200 ಪಾಯಿಂಟ್ಸ್ 300 ಪಾಯಿಂಟ್ಸಲ್ಲಿ ಗ್ಯಾಪಪ್ಪಲ್ಲಿನೂ ಓಪನ್ ಆಗ್ತಾ ಇದೆ. ಸೊ ಮಾರ್ಕೆಟ್ ಈಗ ಸ್ವಲ್ಪ ಬುಲ್ಲಿಶ್ ವ್ಯೂ ತೊಗೊಂಡಿದೆ. ಈಗ ಓವರಾಲ್ ಗ್ಲೋಬಲ್ ಮಾರ್ಕೆಟ್ ನೋಡಿದರೆ ಪಾಸಿಟಿವ್ ಆಗಿದೆ. FAIs ಬಂದು ಸೆಲ್ಲಿಂಗ್ ಮೋರ್ ದೆನ್ 1 lakh crore ಸೆಲ್ ಮಾಡಿದ್ದಾರೆ. ಈಗ ಅವರು ಸ್ವಲ್ಪ ಬೈಯಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದನ್ನು ನೋಡಬೇಕು, ಇದು ಆ್ಯಕ್ಚುಯಲ್ ಬೈಯಿಂಗಾ ಇಲ್ಲ. ಸೊ ಮಾರ್ಕೆಟ್ನ ಬುಲ್ಲಿಶ್ ವ್ಯೂ ಥರ ತೋರಿಸ್ಬಿಟ್ಟು ತಿರ್ಗಾ ಒಂದು ದೊಡ್ಡ ಫಾಲ್ಗೆ ಪ್ಲ್ಯಾನ್ ಮಾಡ್ತಾರೆ. ಸೊ ಅದನ್ನು ನೋಡಬೇಕು. ಸೊ FAI ಸ್ವಲ್ಪ ಬೈಯಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಓವರಾಲ್ ಮಾರ್ಕೆಟ್ ವ್ಯೂ ಬುಲ್ಲಿಶ್. ರಷ್ಯಾ ಉಕ್ರೇನ್ ವಾರ್ ಬಂದು ಸ್ವಲ್ಪ ಎಲ್ಲ ನಾರ್ಮಲ್ ಆಗ್ತಾ ಇದೆ. ಸೊ ಅವರು ಏನು ಅಗ್ರಿಮೆಂಟ್ ಬರ್ತಾರೋ ಸೊ ಅವ್ರದ್ರಲ್ಲಿ ರಿಸಲ್ಟ್ಸ್ ಹೆಂಗಿರುತ್ತೆ ಅಂತ ನೋಡಬೇಕು. ಅವರು ಡಿಸ್ಕಷನ್ ಹೋಗ್ತಾ ಇದೆ, ಟಾಕ್ಸ್ ಹೋಗ್ತಾ ಇದೆ. ಸೊ ಅದರಲ್ಲಿ ಏನು ಕನ್ಕ್ಲೂಷನ್ ಬರುತ್ತೆ ಸೊ ಅದೆಲ್ಲ ನೋಡಬೇಕು. ಆಮೇಲೆ US ಬಂದು ಸ್ಯಾಂಕ್ಷನ್, US ಮತ್ತು ಯುರೋಪ್ ಬಂದು ರಷ್ಯಾ ಕಂಟ್ರಿ ಮೇಲೆ ಜಾಸ್ತಿ ಸ್ಯಾಂಕ್ಷನ್ಸ್ ಮಾಡ್ತಾರೆ. ಸೊ ಅದನ್ನು ಇಂಪ್ಯಾಕ್ಟು ಸ್ಲೋವಾಗಿ ನಮಗೆ ಗೊತ್ತಾಗುತ್ತೆ. ಆಲ್ರೆಡಿ ಸಪ್ಲೈ ಚೈನ್ ಡಿಸ್ರಪ್ಷನ್ ನಮ್ಮ ಮಾರ್ಕೆಟಲ್ಲಿ ಇಂಪ್ಯಾಕ್ಟು ನಾವು ನೋಡ್ತಾ ಇದ್ದೀನಿ. ಕ್ರೂಡ್ ಆಯಿಲ್ ಬಂದು ಜಾಸ್ತಿ ಆಯಿತು, ಆಮೇಲೆ ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ಬಟ್ ಇಂಡಿಯನ್ ರುಪಿ ಬಂದು ಸ್ವಲ್ಪ ಸ್ಟ್ರೆಂಥನ್ ಆಗಿದೆ. ಸೊ ಅದನ್ನು ನೋಡಬೇಕು. ಇಂಡಿಯನ್ ರುಪಿ ಸ್ಟ್ರೆಂಥನ್ ಆಗಬೇಕು, ಆಮೇಲೆ ಕ್ರೂಡ್ ಆಯಿಲ್ ಕಡಿಮೆ ಆಗಬೇಕು. ಈ ಸಪ್ಲೈ ಚೈನ್ ಇಶ್ಯೂ ಎಲ್ಲ ಸಾಲ್ವ್ ಆಗಬೇಕು. ಆವಾಗ ಮಾತ್ರ ಮಾರ್ಕೆಟ್ ಚೆನ್ನಾಗಿ ಮೇಲ್ಗಡೆ ಮೂವ್ ಆಗ್ಬೋದು. ಇಲ್ಲಾಂದರೆ ಮಾರ್ಕೆಟಲ್ಲಿ ಅಪ್ಸ್ ಆ್ಯಂಡ್ ಡೌನ್, ಲೈಕ್ ನಾ ಲಾಸ್ಟ್ 2 weeks ಆಗಿ ಹೆಂಗಿದೆಯೋ ಹಂಗೆ ಇರುತ್ತೆ. ಸ್ವಲ್ಪ ಮೇಲ್ಗಡೆ ಮೂವ್ಮೆಂಟ್ ಇರುತ್ತೆ, ಆಮೇಲೆ ತಿರ್ಗಾ ಕೆಳಗಡೆನೇ ಡೌನ್ ಮೂವ್ ಬರ್ಬೋದು. ಸೊ ಕೇರ್ಫುಲ್ ಆಗಿ ಟ್ರೇಡ್ ಮಾಡಬೇಕು. ಯಾಕಂದರೆ ಇದು ಮೇಯ್ನ್ ನ್ಯೂಸ್ ಬಂದು ಇಂಪ್ಯಾಕ್ಟ್, ನ್ಯೂಸ್ ಇಂಪ್ಯಾಕ್ಟೇ ಜಾಸ್ತಿ ಇರೋದು ಈಗ ಟೆಕ್ನಿಕಲ್ಗಿಂತ ನ್ಯೂಸ್ ಇಂಪ್ಯಾಕ್ಟು. ಸೊ ಕೇರ್ಫುಲ್ಲಾಗಿ ಮಾಡಬೇಕು. ಸೊ ನಿಫ್ಟಿಯಲ್ಲಿ ಸ್ಟ್ರಾಂಗ್ ಸಪೋರ್ಟ್ ಅಂದರೆ ಇಮಿಡಿಯೇಟ್ ಸ್ಟ್ರಾಂಗ್ ಸಪೋರ್ಟ್ ಅಂದರೆ 17,150 ರೇಂಜು ಇಮಿಡಿಯೇಟ್ ಸಪೋರ್ಟು. ಅದು ಬ್ರೇಕ್ ಆಗಿದ್ರೆ 17,000 ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. 17,250 ಲೆವೆಲ್ ಸಸ್ಟೈನ್ ಆಗಿದ್ರೆ ಮಾರ್ಕೆಟ್ ಬುಲ್ಲಿಶ್ ವ್ಯೂ ತೊಗೊಳುತ್ತೆ. 17,500 ಬಂದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್, ಅದು ಬ್ರೇಕ್ ಆಗಿ ಸಸ್ಟೈನ್ ಆಗಿದ್ರೆ 17,800 ಆಮೇಲೆ 18,000 ಹೋಗೋಕ್ಕೆ ಚಾನ್ಸಸ್ ಇದೆ. ಕೆಳಗಡೆ 17,150 ಬ್ರೇಕ್ ಆಗಿದ್ರೆ ತಿರ್ಗಾ 16,850 ಬರೋಕ್ಕೆ ಚಾನ್ಸಸ್ ಇದೆ. ಓಕೆ, ಸೊ ಇದು ಓವರಾಲ್ ಲೆವೆಲ್. ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ 36,000 ಗ್ಯಾಪ್ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಸೊ ಅದನ್ನು ಬ್ರೇಕ್ ಆಗಿದ್ರೆ ತಿರ್ಗಾ ಕೆಳಗಡೆ 35,040 ಬರೋಕ್ಕೆ ಚಾನ್ಸಸ್ ಇದೆ. ಸೊ 35,000 ಒಂದು ಸ್ಟ್ರಾಂಗ್ ಸಪೋರ್ಟು. ಸೊ ಅದು ಬ್ರೇಕ್ ಆಗೋಕ್ಕೆ ಈಗ ಇರೋದು ಡೇಟಾ ಪ್ರಕಾರ ಚಾನ್ಸಸ್ ಕಡಿಮೆನೆ. ಸೊ ಮೇಲ್ಗಡೆ 37,000 ಸ್ಟ್ರಾಂಗ್ ರೆಸಿಸ್ಟೆನ್ಸ್, ಅದು ಬ್ರೇಕ್ ಆಗಿದ್ರೆ ಒಂದು 1,000 ಪಾಯಿಂಟ್ಸ್ ಮೇಲ್ಗಡೆ ಹೋಗ್ಬೋದು. ಸೊ ಇದು ಓವರಾಲ್ ಬ್ಯಾಂಕ್ ನಿಫ್ಟಿ ಲೆವೆಲ್. ಓಕೆ, ಸೊ ನಿಫ್ಟಿ ಲೆವೆಲ್ ನಾಳೆ ಬೈಯಿಂಗ್ ಝೋನ್ ಬಂದು 17,380 to 400 ಆ ರೇಂಜ್ ಬ್ರೇಕ್ ಆಗಿದ್ರೆ ಮೇಲ್ಗಡೆ ಒಂದು ಬೈಯಿಂಗ್ ಪ್ರೆಷರ್ ಇರುತ್ತೆ. ಕೆಳಗಡೆ 17,280 ಕೆಳಗಡೆ ಸೆಲ್ಲಿಂಗ್ ಪ್ರೆಷರ್. ಸೊ ಇದು ಇನ್ ಬಿಟ್ವೀನ್ ಝೋನ್ ಬಂದು ನೋ ಟ್ರೇಡ್ ಝೋನ್. ಸೆಲ್ಲಿಂಗ್ ಸೈಡಲ್ಲಿ ಈಗ ಅಕಸ್ಮಾತ್ ನಾಳೆ ಗ್ಯಾಪ್ ಡೌನಲ್ಲಿ ಓಪನ್ ಆಗಿದ್ರೆ 17,150-160 ರೇಂಜಲ್ಲಿ ಬೌನ್ಸ್ ಆಗಿದ್ರೆ ಖಂಡಿತವಾಗಿ ತಿರ್ಗಾ ನಾವು ಬೈಯಿಂಗ್ ಆಪರ್ಚುನಿಟಿ ನೋಡ್ಬೋದು. ಸೇಮ್ ಆ ಥರ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿದ್ರೆ 17,480-490 ಇಲ್ಲ 500 ರೇಂಜಲ್ಲಿ ಓಪನ್ ಆಗಿದ್ರೆ ಅಟ್ಲೀಸ್ಟ್ ಫಸ್ಟ್ 15 minutes ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು. ಇಲ್ಲಿಂದ ತಿರ್ಗಾ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರಾ ಇಲ್ಲ ತಿರ್ಗಾ ಮೇಲ್ಗಡೆ ಹೋಗುತ್ತಂತ ನೋಡಬೇಕು. ಸೊ ನೋಡಿಬಿಟ್ಟು ನಾವು ಟ್ರೇಡಿಂಗ್ ಡಿಸೈಡ್ ಮಾಡ್ಬೋದು. ಓಕೆ, ಸೊ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಬಂದು 36,600 ಮೇಲ್ಗಡೆ ಬೈಯಿಂಗ್ ಪ್ರೆಷರ್ ಇರುತ್ತೆ, 36,300 ಕೆಳಗಡೆ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ. ಇನ್ ಬಿಟ್ವೀನ್ ನೋ ಟ್ರೇಡ್ ಝೋನ್. ನೋ ಟ್ರೇಡ್ ಝೋನಲ್ಲಿ ಜಾಸ್ತಿ ನಮಗೆ ಒಂದು ಕ್ಲಾರಿಟಿ ಸಿಗಲ್ಲ. ಸೊ ಟ್ರೇಡಿಂಗ್ ಈ ರೇಂಜಲ್ಲಿ ಟ್ರೇಡಿಂಗ್ ಮಾಡೋದು ಅವಾಯ್ಡ್ ಮಾಡಬೇಕು. ಓಕೆ, ಸೊ ಇದು ನಿಮ್ಮ ಟಾರ್ಗೆಟ್ಸ್ ಬೈ ಸೈಡ್ಗೆ ಮತ್ತು ಸೆಲ್ ಸೈಡ್ಗೆ. ಸೊ ನಾಳೆ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ, ನ್ಯೂಸ್ ಹೆಂಗಿರುತ್ತಂತ ನೋಡಿಕೊಂಡು ಓಪನ್ ಇಂಟ್ರೆಸ್ಟು ಮತ್ತು ಪ್ರೈಸ್ ಆ್ಯಕ್ಷನ್ ವಾಲ್ಯೂಮ್ ಇದೆಲ್ಲ ಕನೆಕ್ಟ್ ಮಾಡಿ ಟ್ರೇಡ್ ಮಾಡಿ. ಖಂಡಿತವಾಗಿ ಎಲ್ಲರೂ ಪ್ರಾಫಿಟ್ ಮಾಡ್ಬೋದು. ನಮ್ಮ ಚಾನಲ್ಗೆ ಹೊಸಬರಾಗಿ ಬಂದಿರೋರು ಚಾನಲ್ನ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಮಾರ್ಕೆಟ್ ಏನಾಗುತ್ತೆ ಅಂತ ನಾಳೆ ನೋಡೋಣ. ನಾನು ನಿಮ್ಮ ಅನ್ಬು. ಥ್ಯಾಂಕ್ ಯು.